ಹಾಯ್ ಫ್ರೆಂಡ್ಸ್, ಮಾಯಾಲೋಕ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ತುಂಬಾ ಜನರು ಕೇಳ್ತಾ ಇದ್ರಿ, ಮೇಡಮ್ ನಮಗೆ ಹೋಮ್ ರೆಮಿಡೀಸ್ ತಿಳಿಸಿ, ಅಂದ್ರೆ ನಮ್ಮ ಸ್ಕಿನ್ ಅಲ್ಲಿ ಈ ತರ ಪ್ರಾಬ್ಲಮ್ಸ್ ಇದೆ, ಸೊ ಮತ್ತೊಂದ್ ತರ ಪ್ರಾಬ್ಲಮ್ಸ್ ಗಳೆಲ್ಲ ಬರ್ತಾ ಇದೆ, ಅದಕ್ಕೆ ಏನಾದ್ರೂ ಮನೆ ಮದ್ದಿದ್ಯಾ ಅಂತ ಕೇಳ್ತಾ ಇದ್ರು. ಹೌದು ಫ್ರೆಂಡ್ಸ್, ಮನೆ ಮದ್ದಿದೆ. ನಿಮ್ಗೆ ಗೊತ್ತಾ, ನಮ್ಮ ಚರ್ಮದ ಅನೇಕ ಸಮಸ್ಯೆಗಳಾಗಿರ್ಬೋದು, ಅಂದ್ರೆ ಮುಖ ಡಲ್ ಆಗಿರುವಂಥದ್ದು, ಮೊಡವೆಗಳಾಗಿರುವಂಥದ್ದು, ಅಥವಾ ತುಟಿ ಕಪ್ಪಾಗಿರುವಂಥದ್ದು, ಈ ರೀತಿ ಅನೇಕ ಚರ್ಮ ಸಂಬಂಧಿತ ಸಮಸ್ಯೆಗಳಿಗೆ ಮನೆಯಲ್ಲಿರುವಂತ ಅಂದ್ರೆ ಅಡಿಗೆ ಮನೆಯಲ್ಲಿ ಸಿಗುವಂತ ಪದಾರ್ಥಗಳನ್ನ ಬಳಸಿ ನಾವು ಈ ಎಲ್ಲಾ ಸಮಸ್ಯೆಗಳನ್ನ ಹೋಗ್ಲಾಡಿಸ್ಬೋದು. ಅಡಿಗೆ ಮನೆಯಲ್ಲಿ ಅನ್ಕೋತಾ ಇದ್ದೀರಾ? ಹೌದು, ಅಡಿಗೆ ಮನೆಯಲ್ಲಿ ಸಿಗುವಂತ ನಿಂಬೆಹಣ್ಣು, ಸಕ್ಕರೆ, ಮೊಸರು, ಕೊಬ್ಬರಿ ಎಣ್ಣೆ, ಕಾಫಿ ಪೌಡರ್, ಈ ರೀತಿ ಅನೇಕ ತರವಾದಂತಹ ಪದಾರ್ಥಗಳನ್ನ ನಮಗೆ ಅನೇಕ ತರವಾದಂತಹ ಸಮಸ್ಯೆಗಳಿಗೆ ಬಳಸೋದ್ರಿಂದ ನಮಗೆ ಬೆಸ್ಟ್ ರಿಸಲ್ಟ್ ಸಿಗತ್ತೆ. ಸೊ ನಾನಿವತ್ತು ನಿಮ್ಗೆ ಮನೆಯಲ್ಲಿ ಸಿಗುವಂತಹ ಕೆಲವೊಂದು ಪದಾರ್ಥಗಳನ್ನ ಬಳಸಿ ಅಂದ್ರೆ ಮೇನ್ ಐದು ಸಮಸ್ಯೆಗಳಿಗೆ ಐದು ಮನೆ ಮದ್ದುಗಳನ್ನ ತಿಳಿಸ್ಬೇಕು ಅನ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ. ಅದಕ್ಕಾಗಿ ಸ್ಕಿಪ್ ಮಾಡಿದ ಹಾಗೆ ಲಾಸ್ಟ್ ವರ್ಗೂ ಈ ವಿಡಿಯೋನ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಈಗ ಮೊದಲನೇ ಮನೆ ಮದ್ದನ್ನು ನೋಡೋಣ. ಇದಕ್ಕಾಗಿ ಒಂದು ಬೌಲ್ನ ತಗೊಳ್ಳಿ. ಇದು ನೋಡಿ, ಬೀಟ್ರೂಟ್ ಪೌಡರ್. ಇದನ್ನು ಮನೆಯಲ್ಲೇ ತಯಾರಿಸ್ಕೋಬಹುದು, ಆದರೆ ನಮಗೆ ಈಗ ಮಾರ್ಕೆಟ್ನಲ್ಲಿ ಕೂಡ ಸಿಗುತ್ತೆ ಈ ರೀತಿಯಾಗಿ ಬೀಟ್ರೂಟ್ ಪೌಡರ್. ಸೊ ನನ್ನ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಎರಡು ಸ್ಪೂನಷ್ಟು ಬೀಟ್ರೂಟ್ ಪೌಡರ್ನ ಹಾಕಿ, ಹಾಗೆ ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಬೇಕಾದಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ತುಂಬ ನೀರಾಗಿ ಆಗಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಪ್ಯಾಕ್ ರೀತಿಯಾಗಿ ಇರಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಈ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ನಿಮ್ಮ ಮುಖನ ನೀಟಾಗಿ ವಾಶ್ ಮಾಡ್ಕೋಬೇಕು, ಆನಂತರ ನಾವು ಈ ರೆಡಿ ಮಾಡ್ಕೊಂಡಿರೋವಂಥ ಪ್ಯಾಕ್ನ ಅಪ್ಲೈ ಮಾಡಬೇಕು. ನಾವು ಇದಕ್ಕೆ ಮೊಸರನ್ನ ಬಳಸಿದೀವಲ್ವ, ಅದಕ್ಕಾಗಿ ಸ್ಕಿನ್ನಲ್ಲಿರ್ತಕ್ಕಂತಹ ಡ್ರೈನೆಸ್ ಎಲ್ಲ ತೆಗ್ದು ಹಾಕತ್ತೆ, ಮುಖದಲ್ಲಿ ತೇವಾಂಶವನ್ನು ಹೆಚ್ಚಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದಕ್ಕೆ ಬೀಟ್ರೂಟ್ ಪೌಡರ್ನ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನಿಮ್ಮ ಮುಖದಲ್ಲಿರ್ತಕ್ಕಂತಹ ಡಲ್ನೆಸ್ಸನ್ನು ಹೋಗ್ಲಾಡಿಸಿ ತೇವಾಂಶವನ್ನು ಚರ್ಮದಲ್ಲಿ ಹೆಚ್ಚಿಸಿ ಮುಖವನ್ನು ಮತ್ತಷ್ಟು ಕಾಂತಿಯುತವಾಗಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಈ ರೀತಿ ಈ ಪ್ಯಾಕ್ನ ಹಾಕಿಬಿಟ್ಟು ಒಂದು 10 ನಿಮಿಷ ಒಣಗಲಿಕ್ಕೆ ಬಿಡಬೇಕು. ನೋಡಿ, ಈಗ ಚೆನ್ನಾಗಿ ಇದು ಒಣಗಿದೆ ಅಲ್ವಾ? ಮುಖನ ತಣ್ಣೀರಿನಲ್ಲಿ ವಾಶ್ ಮಾಡ್ಕೊಳ್ಳಿ. ನೋಡಿ, ಸ್ಕಿನ್ ಎಷ್ಟೊಂದು ಕ್ಲಿಯರ್ ಆಗಿ ಬ್ರೈಟ್ ಆಗಿ ಆಗಿದೆ ಅಲ್ವಾ? ಬೀಟ್ರೂಟ್ ಹಚ್ಚೋದ್ರಿಂದ ಮುಖ ಕೆಂಪಗಾಗ್ಬಿಡತ್ತೆ ಅಂತ ಅನ್ಕೋಬಿಡಿ. ನೋಡಿ, ಕ್ಲಿಯರ್ ಆಗಿ ಹೋಗ್ಬಿಡತ್ತೆ ನಾವು ಹಚ್ಚಿರುವಂತ ಪ್ಯಾಕ್. ಫ್ರೆಂಡ್ಸ್, ಈಗ ಎರಡನೇ ಮನೆ ಮದ್ದು ನೋಡೋಣ. ಒಂದು ಬೌಲ್ನಲ್ಲಿ 1 ಟೀಸ್ಪೂನಷ್ಟು ಬೀಟ್ರೂಟ್ ಪೌಡರ್ನ ಹಾಕ್ಕೊಳ್ಳಿ. ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಬೇಕಾದಷ್ಟು ವ್ಯಾಸ್ಲಿನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1/4 ಟೀಸ್ಪೂನಷ್ಟು ವ್ಯಾಸ್ಲಿನ್ನ ಬಳಸಿದ್ದೀನಿ. ಇವೆರಡು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಈ ಬೀಟ್ರೂಟ್ ಪೌಡರ್ನಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ, ಆಂಟಿ ಆಕ್ಸಿಡೆಂಟ್ ಇರುತ್ತೆ. ಇದು ಕಂಪ್ಲೀಟ್ಲಿ ನ್ಯಾಚುರಲ್. ಇದನ್ನ ಸೆನ್ಸಿಟಿವ್ ಸ್ಕಿನ್ ಅವರು ಕೂಡ ಬಳಸಬಹುದು. ಇದನ್ನ ಅನೇಕ ವಿಧವಾಗಿ ಬಳಸಬಹುದು, ಅಂದ್ರೆ ಸ್ಕಿನ್ ಡಿಟಾಕ್ಸಿಫೈ ಮಾಡ್ಕೋಬಹುದು, ಕೂದಲಿಗೆ ಬಳಸಬಹುದು, ಲಿಪ್ಸಿಗೆ ಬಳಸಬಹುದು. ಈ ರೀತಿ ಅನೇಕ ವಿಧವಾಗಿ ಇದನ್ನ ಉಪಯೋಗಿಸ್ಕೋಬಹುದು. ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಇದನ್ನ ಎತ್ತಿಟ್ಕೊಂಡು ನೀವು ಯಾವಾಗ ಬೇಕೋ ಅವಾಗ ಲಿಪ್ ಬಾಮ್ ರೀತಿಯಾಗಿ ಯೂಸ್ ಮಾಡ್ಕೋಬಹುದು. ನಾನು ಇದ್ರ ಬಗ್ಗೆ ಆಲ್ರೆಡಿ ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ ಬೀಟ್ರೂಟನ್ನು ಬಳಸಿ. ನೋಡಿ, ಇದರಿಂದ ತುಟಿ ತುಂಬ ಮೃದುವಾಗಿ ಪಿಂಕ್ ಆಗಿರುತ್ತೆ. ಈಗ ಮೂರನೇ ಮನೆ ಮದ್ದನ್ನು ನೋಡೋಣ. ಒಂದು ಬೌಲ್ಗೆ 1 ಟೀಸ್ಪೂನಷ್ಟು ಸಕ್ಕರೆನ ಹಾಕಿ, 1 ಟೀಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕಿ, ಕೊಬ್ಬರಿ ಎಣ್ಣೆ ಆದಷ್ಟು ಪ್ಯೂರ್ ಆಗಿರೋದನ್ನು ತಗೊಳ್ಳಿ. ಹಾಗೆ 1 ಟೀಸ್ಪೂನಷ್ಟು ಬೀಟ್ರೂಟ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಿಮ್ಮ ತುಟಿಗಳಿಗೆ ಹಚ್ಚಿಬಿಟ್ಟು ಈ ರೀತಿ ಮಸಾಜ್ ಮಾಡಬೇಕು. ಇದರಿಂದ ತುಟಿಗಳು ಮೃದುವಾಗಿ ಆಗುತ್ತೆ, ಡೆಡ್ ಸ್ಕಿನ್ನ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಟೋನರ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಚಿಕ್ಕ ಬೌಲ್ನ ತಗೊಳ್ಳಿ, ಇದರಲ್ಲಿ ರೋಸ್ ವಾಟರ್ನ ಹಾಕ್ಕೊಳ್ಳಿ. ನೀವು ಯಾವ ಬ್ರ್ಯಾಂಡ್ ರೋಸ್ ವಾಟರ್ ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಮಟ್ಟಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ 1 2 ಟೇಬಲ್ ಸ್ಪೂನಷ್ಟು ರೋಸ್ ವಾಟರ್ನ ಹಾಕಿ, ಹಾಗೆ 2 ಸ್ಪೂನಷ್ಟು ಬೀಟ್ರೂಟ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಮಗೆ ನಾರ್ಮಲ್ ಟೋನರ್ ಯಾವ ರೀತಿ ಇರುತ್ತಲ್ವ ಆ ಕನ್ಸಿಸ್ಟೆನ್ಸಿಗೆ ಇರಬೇಕು, ಮತ್ತು ತೀರಾ ಗಟ್ಟಿಯಾಗಿ ಮಾಡ್ಕೋಬಾರ್ದು ಟೋನರ್ನ.
ನೋಡ್ತಾಯಿದ್ದೀರಲ್ವಾ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದೆ. ಇದನ್ನು ಒಂದು ಈ ರೀತಿ ಬಾಟಲ್ನಲ್ಲಿ ಸ್ಪ್ರೇ ಬಾಟಲ್ನಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಟೋನರ್ ರೀತಿಯಾಗಿ ಇದು ಕೆಲಸ ಮಾಡುತ್ತೆ. ನೋಡಿ, ನಾನು ಇಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ. ನೀವು ಇದನ್ನು ಫ್ರಿಜ್ನಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಬೋದು. ಸ್ವಲ್ಪ ಕಾಟನ್ ಪ್ಯಾಡ್ಗೆ ತೊಗೊಂಡ್ಬಿಟ್ಟು ನಿಮ್ಮ ಮುಖಕ್ಕೆ ಈ ರೀತಿಯಾಗಿ ಅಪ್ಲೈ ಮಾಡಬೇಕು. ಮತ್ತು ಮುಖ ಕೆಂಪಾಗತ್ತೆ, ಆ ಥರ ಏನೂ ಆಗೋದಿಲ್ಲ. ನೋಡ್ತಾ ಇರ್ಬೋದು, ನನ್ನ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟೋನರ್ ಬಳಸೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ಗಳಿದೆ. ಇನ್ನು ನೆಕ್ಸ್ಟ್ ಟಿಪ್ಗೆ ಹೋಗೋಣ. ಅದಕ್ಕಾಗಿ ಒಂದು ಬೌಲ್ಗೆ 1 ಟೀಸ್ಪೂನಷ್ಟು ಕಾಫಿ ಪೌಡರ್ನ ಹಾಕಿ, ಅಂದರೆ ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು. 1 ಟೀಸ್ಪೂನಷ್ಟು ಆಲ್ಪ್ಸ್ ಗುಡ್ನೆಸ್ ಬೀಟ್ರೂಟ್ ಪೌಡರ್ನ ಹಾಕಿ, ಹಾಗೆ ಇದನ್ನು ಮಿಕ್ಸ್ ಮಾಡಲಿಕ್ಕೆ ಬೇಕಾದಷ್ಟು ನಿಂಬೆ ರಸ ಇದರಲ್ಲಿ ಈ ರೀತಿ ಹಿಂಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಬಾಡಿ ಪಾಲಿಶ್ ರೀತಿಯಾಗಿ ಕೆಲಸ ಮಾಡುತ್ತೆ, ಸ್ಕ್ರಬ್ ರೀತಿಯಾಗಿ ಮಾಡುತ್ತೆ, ಹಾಗೆ ಮಾಸ್ಕ್ ರೀತಿಯಾಗೂ ಕೂಡ ಹೆಲ್ಪ್ ಮಾಡುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿರೋದನ್ನು ನೀವು ಸ್ನಾನ ಮಾಡುವಾಗ ಇದನ್ನು ನಿಮ್ಮ ಮೈಗೆ ಈ ರೀತಿ ಹಚ್ಕೊಂಡ್ಬಿಟ್ರೆ ನಿಮಗೆ ಇದು ಪಾಲಿಶ್ ರೀತಿಯಾಗಿ ಕೆಲಸ ಮಾಡುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಚೆನ್ನಾಗಿ ನಿಮ್ಮ ಕೈಗಳಿಗೆ ಕಾಲುಗಳಿಗೆಲ್ಲ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಆನಂತರ ಸ್ನಾನ ಮಾಡೋದ್ರಿಂದ ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಿಮಗೆ. ನೋಡಿ ಫ್ರೆಂಡ್ಸ್, ಬೀಟ್ರೂಟ್ ಪೌಡರ್ ಹಾಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನು ಬಳಸಿ ಇಷ್ಟೊಂದು ರೆಮಿಡೀಸ್ಗಳನ್ನು ಸುಲಭವಾಗಿ ಮಾಡ್ಕೋಬಹುದು. ಹಾಗೆ ಬೀಟ್ರೂಟ್ ಪೌಡರ್ನ ಮನೆಯಲ್ಲೇ ಮಾಡ್ಬೋದು, ಆದರೆ ನಮ್ಗೆ ಅಷ್ಟಾಗಿ ಟೈಮ್ ಇಲ್ಲ ಅಂದರೆ ಮಾರ್ಕೆಟ್ನಲ್ಲಿ ನಮಗೆ ರೆಡಿಮೇಡ್ ಸಿಗುತ್ತೆ, ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ನೋಡ್ಬೋದು, ಇದೆಲ್ಲದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಮುಖ ತುಂಬ ಕಾಂತಿಯುತವಾಗಿ, ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಒಳ್ಳೆ ರಿಸಲ್ಟನ್ನು ನೋಡ್ತೀರಾ. ಫ್ರೆಂಡ್ಸ್, ನಾನು ಇವಾಗ ಎಲ್ಲ ರೆಮಿಡೀಸ್ಗಳಲ್ಲಿ ಯೂಸ್ ಮಾಡಿದ್ದೀನಲ್ವಾ ಬೀಟ್ರೂಟ್ ಪೌಡರ್. ನಿಮಗೆ ಇದು purple.com ಸಿಗುತ್ತೆ. ಇದು ಆಲ್ಪ್ಸ್ ಗುಡ್ನೆಸ್ ಅವರ ಬೀಟ್ರೂಟ್ ಪೌಡರ್, ತುಂಬಾನೇ ಚೆನ್ನಾಗಿದೆ. ಇದು ಬರೀ ನಮ್ಮ ಮುಖಕ್ಕೆ ಮಾತ್ರ ಅಲ್ಲ, ನಮ್ಮ ತಲೆ ಕೂದಲಿಗಳಿಗೂ ಬಳಸ್ಕೋಬಹುದು. ಹಾಗೆ ಎಲ್ಲಾ ಸ್ಕಿನ್ ಟೈಪ್ ಅವ್ರಿಗೂ ಸೂಟಬಲ್ ಆಗುತ್ತೆ, ಎಲ್ಲಾ ಹೇರ್ ಟೈಪ್ ಅವ್ರಿಗೂ ಕೂಡ ಸೂಟಬಲ್ ಆಗುತ್ತೆ. ಬಜೆಟ್ ಫ್ರೆಂಡ್ಲಿ ಇದೆ, ತುಂಬಾ ಕಡಿಮೆ ರೇಟು. ಇದು 100% ನ್ಯಾಚುರಲ್ ಅಂಡ್ ಪ್ಯೂರ್, ಮತ್ತು ಕೆಮಿಕಲ್ ಫ್ರೀ, ಪೆಸ್ಟಿಸೈಡ್ ಫ್ರೀ, ಪ್ರಿಸರ್ವೇಟಿವ್ ಫ್ರೀ, ಮತ್ತು ಕ್ರುಯಾಲ್ಟಿ ಫ್ರೀ. ಇದಕ್ಕೆ ಜಿಪ್ ಲಾಕ್ ಕೂಡ ಕೊಟ್ಟಿರ್ತಾರೆ, ಅಂದ್ರೆ ನಾವು ಎಷ್ಟು ಬೇಕೋ ಅಷ್ಟನ್ನ ಬಳಸ್ಕೊಂಡ್ಬಿಟ್ಟು ಈ ರೀತಿ ಲಾಕ್ ಮಾಡಿ ಇಡ್ಬೋದು, ಮತ್ತೆ ಪುನಃ ಬಳಸ್ಕೋಬಹುದು. ಹಾಗೆ ಆಲ್ಪ್ಸ್ ಗುಡ್ನೆಸ್ ನಲ್ಲಿ ಬರೀ ಬೀಟ್ರೂಟ್ ಪೌಡರ್ ಮಾತ್ರ ಅಲ್ಲ, ಇನ್ನೂ ಅನೇಕ ತರವಾದಂತಹ ಪೌಡರ್ಸ್ ಕೂಡ ಸಿಗುತ್ತೆ. ನಿಮ್ಗೊಂದ್ ವೇಳೆ ಬೇಕು ಅಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ 5 ಮನೆ ಮದ್ದುಗಳಲ್ಲಿ ನಿಮ್ಗೆ ಯಾವ ಮನೆ ಮದ್ದು ಇಷ್ಟ ಆಯ್ತು ಅಂತ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.